ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐತಾಳ್ಸ್. ಇವತ್ತು ನಾನು ನಿಮಗೆ ಚಳಿಗಾಲದಲ್ಲಿ ಮಾಡುವಂತಹ ಒಂದು ಹುರುಳಿ ಸಾರನ್ನು ತೋರಿಸ್ತಾ ಇದ್ದೀನಿ. ಇದು ಶೀತ ಕೆಮ್ಮು ಎಲ್ಲ ಇದ್ರೆ ತುಂಬ ಒಳ್ಳೆಯದು ಇದನ್ನು ಮಾಡಿಕೊಂಡ್ರೆ. ಇಲ್ಲಿ ನಾನು ಒಂದು ದೊಡ್ಡ ಕಪ್ ಲೋಟದಷ್ಟು ಹುರುಳಿನ ಹಿಂದಿನ ದಿನ ರಾತ್ರಿ ನೆನೆ ಹಾಕಿಬಿಟ್ಟು ಇದನ್ನು ಒಂದು 5-6 ವಿಸಿಲ್ ಬರೆಸ್ಕೊಂಡಿದ್ದೀನಿ. ಈ ಹುರುಳಿಯನ್ನು ಸಪ್ರೇಟ್ ಮಾಡಿದ್ದೀನಿ, ಬೇಯಿಸಿದ ಹುರುಳಿ. ಅದರದ್ದು ಕಟ್ಟು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಆಮೇಲೆ ಒಗ್ಗರಣೆ ಸಾಮಾನು, ಸಾಸಿವೆ ಮತ್ತು ಒಣಮೆಣಸು, ಎಣ್ಣೆ, ಇಂಗು, ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು 1/2 ಲಿಂಬೆಹಣ್ಣು, 7-8 ಬೆಳ್ಳುಳ್ಳಿ. ಆಮೇಲೆ ನೀವು ಯೂಸ್ ಮಾಡುವಂಥ ಸಾರಿನ ಪೌಡರ್, ಯಾವುದನ್ನು ಯೂಸ್ ಮಾಡ್ತೀರೋ ಅದು, ಒಂದು 1/4 ಕಡಿ ಕಾಯಿ ತುರಿ ತಗೊಂಡಿದ್ದೀನಿ. ಇವಾಗ ಹುರುಳಿ ಸಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಇವಾಗ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರೋ ಹುರುಳಿಯಲ್ಲಿ 1/2 ಮಾತ್ರ ತಗೋತಾ ಇದ್ದೀನಿ, ಇನ್ನರ್ಧ ಸಾರಿಗೆ ಹಾಕ್ಕೊಂಡ್ರಾಯ್ತು. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ, ನೆಕ್ಸ್ಟ್ ಇವಾಗ ಒಂದು 4 ಎಸಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಆಮೇಲೆ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಸಾರಿನ ಪುಡಿ ಇದನ್ನಿಷ್ಟನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಹಾಕೋ ಥರ ರುಬ್ಕೊಂಡಿದ್ದೀನಿ. ಈಗ ಸಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಅವಾಗ ಹೇಳಿದ್ನಲ್ಲ, ಹುರುಳಿನ ಬೇಯಿಸಿದ ಕಟ್ಟು ಇದೆಯಲ್ಲ ನೀರು, ಅದನ್ನು ಫಸ್ಟ್ ಬೇಯೋದಕ್ಕೆ ಇಟ್ಕೋಬೇಕು. ಇದಕ್ಕೆ ಇವಾಗ ನಾವೀಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಇವಾಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಸಾರಿನ ಕನ್ಸಿಸ್ಟೆನ್ಸಿ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಸಾರಿನ ಕನ್ಸಿಸ್ಟೆನ್ಸಿಗೆ ಬೇಕಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಇಟ್ಕೊಂಡಿದ್ದಲ್ವ ಹುರುಳಿಕಾಳು ರುಬ್ಬದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗೋ ಟೈಮಲ್ಲೇ ರುಚಿಗೆಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಚಳಿಗಾಲದಲ್ಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಶೀತ ಕೆಮ್ಮಿಗಂತೂ ಇದು ತುಂಬ ಒಂಥರ ರಾಮಬಾಣ ಅಂತ ಹೇಳ್ಬೋದು. ಇದನ್ನು ನೀವು ಮಾಡಿಕೊಂಡ್ರೆ ಕೆಮ್ಮೆಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ. ಮನೆ ಮದ್ದು ಥರ ಇದು ಒಂದು ಸಾರನ್ನು ನೀವು ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಇದು ಇನ್ನೂ ನೆಕ್ಸ್ಟು ಕುದಿ ಬರಬೇಕು. ಸಾರು ಇವಾಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ನೆಕ್ಸ್ಟ್ ಇದಕ್ಕೆ ಸಾಸಿವೆ ಮತ್ತು ಒಣಮೆಣಸು, ಆಮೇಲೆ ಒಂದು 3 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದಕ್ಕೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಸೊ ಒಗ್ಗರಣೆನ ಇದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಿರೋ ಸ್ಮೆಲ್ ಬರ ಸ್ಟಾರ್ಟ್ ಆಗುತ್ತೆ ಹುರುಳಿ. ಸೊ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದೇನು ಬೇಯಬೇಕು ಅಂತಿಲ್ಲ, ಕ್ರಂಚಿ ಥರ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಊಟ ಮಾಡಬೇಕಾದ್ರೆ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹುಳಿಗೆ ಒಲೆ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣು ಹಿಂಡ್ಕೋಬೇಕು. ಹುಳಿಗೆ ಹುಣಸೆಹಣ್ಣು ಆ್ಯಡ್ ಮಾಡಿಲ್ಲ ನಾನು, ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಹುಣಸೆಹಣ್ಣಿನ ನೀರು ಬೇಕಾದರೂ ಹಾಕ್ಕೋಬೋದು. ಸೊ ನೋಡಿ, ಚಳಿಗೆ ಚೆನ್ನಾಗಿರುವಂತಹ ಹುರುಳಿ ಸಾರು ರೆಡಿ ಆಗಿದೆ. ಇದು ಬಿಸಿ ಅನ್ನದ ಜೊತೆ ನಿಮಗೆ ತುಂಬ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನಗೆ ತಿಳಿಸಿ. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ವ್ಯೂ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಐತಾಳ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಿಗ್ತೀನಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ.